हे कृष्णा माधव दर्शन वाणी तोरया देवा दर्शन वाणी तोरया दर्शन वाणी तोरया देवा दर्शन वाणी तोरया पांडव रैवरा పాండవ దైవన ప్రాణము నీను పాండవ దైవన ప్రాణము నీను పరమగయాకర కొడుయనగ భయవ పరమదయాకర కొడుయనగ భయవ ಜೀವವು ನೀನೆಂದು ನಂಬಿಗೆ ನಯ್ಯ ಜೀವವು ನೀನೆಂದು ನಂಬಿಗೆ ನಯ್ಯ ಕರುಣಾಳು ಕೃಪೆ ತೋರಿ ಕಲಿಕರಿಸೋ ಕರಿಯೇ ಕರುಣಾಳು ಕೃಪೆ ತೋರಿ ಕಲಿಕರಿಸೋ ಕರಿಯೇ दर्शन वाली तोरया देवा दर्शन वाली तोरया ಅರಣ್ಯವಾಸ ಅವರಾಜ್ಞಾನುಸಾರದಿ ಅರಣ್ಯವಾಸ ಅವರಾಜ್ಞಾನುಸಾರದಿ ಆನಂದದಿ ನಾವು ಕಳೆಯುವುದೇವ ಕೃಷ್ಣ ಕಳೆದೆವು ದೇವ ಪಾಮರನಾದ ಪಾಂಡವರಿಗೆ ನೀ ಪಾಮರನಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಕರುಣಾಳು ಕೃಪೆ ತೋರಿ ಕಲಿಕರಿಸೋ ಕರಿಯೇ ಕರುಣಾಳು ಕೃಪೆ ತೋರಿ ಕಲಿಕರಿಸೋ ಕರಿಯೇ ದರ್ಶನ ವಾಣಿ ತೋರಯ ದೇವ ದರ್ಶನ ವಾಣಿ ತೋರಯ ಕೃಷ್ಣ ಯುಧಿಷ್ಠಿರನ ಆಜ್ಞೆಯಂತೆ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಹೊಂದುವೆನು. ಹರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಹರದಿನಂ ತೆರಳುವೆ ಕಾರಕ ನಗರಕ್ಕೆ ಕುರು ಪಾಂಡವರೊಳ್ಳು ಸಿದ್ಧತೆಗೊಂಡಿಕ ಯುದ್ಧದ ಸುದ್ದಿಯ ಶೀಘ್ರದೊಳರುಗೆ ಕುರು ಪಾಂಡವರೊಳ್ಳು ಸಿದ್ಧತೆಗೊಂಡಿಕ ಯುದ್ಧದ ಸುದ್ದಿಯ ಶೀಘ್ರದೊಳರುಗೆ ಅಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲ್ ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಹನುಮ ಭೀಮನಾಂ ಒಪ್ಪಿಕೊಂಡು ನಾವು ವಿಧ ವಿಧ ಪ್ರಯೋಗವೆಸಗಿದರು ಹನುಮ ಭೀಮನಂ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ಭೀಮನವನು ಎದೆಗೆದ್ದದೆ ಅದ ಕರಿಯನ್ವಯ ಕೊಬ್ಬಿಗನು ಭೀಮನವನು ಎದೆಗೆದ್ದದೆ ಅದ ಕರಿಯನ್ವಯ ಕೊಬ್ಬಿಗನು ದವನ ಬ್ರಹ್ಮಣದಿ ಮೆರೆವ ಮದೊಂದು ಪಾಂಡವ ಆರ್ಭಟವ ದವನ ಬ್ರಹ್ಮಣದಿ ಮೆರೆವ ಮದೊಂದು ಪಾಂಡವರ ಆರ್ಭಟವಂ ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಸದನದಲ್ಲಿ ಮದವ ಮುರಿದು ನಮ್ಮ ವನ್ನು ತೀರಿಸಿಕೊಳ್ಳಲ್ ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಅಂತು ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದ್ವಾರಕಿಗೆ ಹೊರಟದ್ದಾಯಿತು. ಓ ನನ್ನ ದಾಯಾದಿ ಮಧ್ಯಮ ಪಾಂಡವನು ನನಗಿಂತಲೂ ಮೊದಲೇ ದ್ವಾರಕೆಗೆ ಹೊರಟಿರುವನಂತೆ. ಅವನಿಗಿಂತ ಮೊದಲು ನಾನು ದ್ವಾರಕೆಗೆ ಹೋಗಿ ಕೃಷ್ಣನ ಸೈನ್ಯದ ಸಹಾಯವನ್ನು ಪಡೆಯಲೇಬೇಕು. ಜನ ಸೈನ್ಯವು ದೊರೆತರೆ ಸುಲಭದ್ದು ಮಣಿಸುವ ಶತ್ರುಗಳು. ಜನ ಸೈನ್ಯವು ದೊರೆತರೆ ಸುಲಭದ್ದು ಮಣಿಸುವೆ ಶತ್ರುಗಳಂ ಅಮರಮನನು ನನ್ನ ಸಹೋದರ ವಾಮ ದೈವೋ ಭೀಮನ ವಾಮರಮನನು ನನ್ನ ಸಹೋದರ ವಾಮ ದೈವೋ ಭೀಮನ ಮಧ್ಯಮ ಪಾಂಡವ ಪಾಪನ ವಧಿಸಲು ಮಿತ್ರ ಕರ್ಣ ತೊಟ್ಟಿಗನು ಪಣವ ಮಧ್ಯಮ ಪಾಂಡವ ಪಾತನ ವಧಿಸಲು ಮಿತ್ರ ಕರ್ಣ ತೊಟ್ಟಿಗನು ಪಣವ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಅನುಷಧಿ ಕರೆಯನೊಳಲ್ ಕುರು ಸಿಂಹಾಸನದಲ್ಲಿ ಕುಳಿತು ನರುತದಿ ಅನುಷಧಿ ದರೆಯನೊಳಲ್ ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಬರದಿನಂ ತೆರಳುವೆ ಬರದಿನಂ ತೆರಳುವೆ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಭಕ್ತರ ಪೋರೆವಾ ಭಗವಂತನೇ ಮುಕ್ತಿಯ ಕೊಡುವ ಮುರ عليك بكتر بوريوا بغوانتاني مكتيا كودوا مراري كرونانيدي مادوا نتيا كاليانا غنا مادوا كرونانيدي مادوا كنجغلاكاكش منموهنا كارونيا غنشيلا نوچيتنا كنجغلاكاكش منموهنا كارونيا غنشيلا نوچيتنا كرونانيدي مادوا نتيا كاليانا غنا مادوا كرونانيدي مادوا 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 ಪರಮಾತ್ಮ ವಾಸುದೇವ ನಿನ್ನನ್ನೇ ನಂಬಿರುವ ನನ್ನನ್ನು ಕಾಪಾಡು ದೇವ. ಓಹೋ, ಪರಮಾತ್ಮನು ನಿದ್ರಿಸುವಂತಿದೆ. ವಾಸುದೇವನ ಸಾನ್ನಿಧ್ಯದಲ್ಲಿ ವಾಸಿಸುವ ನಾವುಗಳಲ್ಲವೇ ಶುಕ್ರಶಾಲಿಗಳು. ಇರಲಿ, ಪರಮಾತ್ಮನ ಎಚ್ಚರಗೊಳ್ಳುವ ತನಕ ಈ ದ್ವಾರದಲ್ಲಿಯೇ ಕಾದಿರುವೆನು. ಭವ್ಯ ಭವನದ ಶೃಂಗಾರವೈದವ ಮೋದವನರ ಮನೆಯು ಮನಕ್ಕೆ ಮೋದಗೊಳಿಕುದು ಬಲೆ ಜಗದೊಳಿದಕ್ಕೆ ಸೋಟಿತೋಣೆ ನಮ್ ಭಲೆ ಭಲೆ ಭಲೆ. ಮೋದವನರ ಮನೆಯು ಮನಕ್ಕೆ ಮೋದಗೊಳಿಕುದು ಬಲೆ ಜಗದೊಳಿದಕ್ಕೆ ಸೋಟಿತೋಣೆ ನಮ್ ಭಲೆ ಭಲೆ ಭಲೆ. ಮತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಚ್ಚೆ ಕೆಂಪುಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಚ್ಚೆ ಕೆಂಪುಗಳು, ಕೋದಾದಿಕ ಪುಚ್ಚರಾಗ ವೈಡೂರ್ಯಗಳ ಸೊಬಗು, ಕೋದಾದಿಕ ಪುಚ್ಚರಾಗ ವೈಡೂರ್ಯಗಳ ಸೊಬಗು, ಚಿನ್ನದ ಕಳಸಗಳು ತಳತಳನೆ ಒಳೆಯುವವು, ಚಿನ್ನದ ಕಳಸಗಳು ಕಳಗಳನೆ ಒಳೆಯುವವು. ಮೋದವನರ ಮನೆಯು ಮನಕ್ಕೆ ಮೋದಗೊಳಿಕುದು ಬಲೆ ಜಗದೊಳಿದಕ್ಕೆ ಸೋಟಿತೋಣೆ ನಮ್ ಭಲೆ ಭಲೆ ಭಲೆ. ಮೋದವನ ಅರಮನೆಯು ಎನಿತು ರಮ್ಯವೋ, ಶ್ರೀಕರನ ಹೃದಯವಿದು ಅತಿ ನಿಗೂಢವೋ. ಮೋದವನ ಅರಮನೆಯು ಎನಿತು ರಮ್ಯವೋ, ಶ್ರೀಕರನ ಹೃದಯವಿದು ಅತಿ ನಿಗೂಢವೋ. ಎತ್ತಲೋ ನಾಡುತ್ತಿರ ಹೊನ್ನಿನ ಪುತ್ತಳಿಗಳು, ಎತ್ತಲೋ நாடுதிலே ஒன்னினா புத்தளிகள் சித்தக முதவனோ வீருதலிருவது நோடல் சித்தக முதவனோ வீருதலிருவது நோடல் மாதவனர மனையுமனகே மோதகொளிப்புது பல மோஜகதொளிதகே சோதிக்கோனினோ பலே 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 ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನಿ ಭವನದ ಅದ್ಭುತ ಕಲಾಕೃತಿ ಎಂದು ಕಂಡರಿಯದ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಈ ಕೃಷ್ಣನ ಅರಮನೆ. ನಯನ ಮನೋಹರವಾದ ಶಿಲ್ಪಕಲಾ ಚಾತುರ್ಯ. ಅಬ್ಬಾ, ಎಂತಹ ಮಹಾಶಿಲ್ಪಿಯ ಕೈ ಚಾತುರ್ಯವಿದು. ಎತ್ತ ನೋಡಿದರು ಮುತ್ತು ರತ್ನ ವಜ್ರ ಐಡೂರ್ಯಗಳಿಂದ ಕೆತ್ತಿಸಲ್ಪಟ್ಟ ಸಾಲು ಸಾಲು ಕಂಬಗಳ ಸೊಬಗು. ಈ ಭವನವನ್ನು ಕಂಡೊಡನೆ ನನ್ನ ಮನವು ಮೋಡಗಳಂತೆ ಕರಗಿ ಧರೆಗೆ ಮಳೆಗೆರದಂತೆ ನನ್ನ ಅಂಗದಲ್ಲಿ ಭಾಸವಾಗುತ್ತಿರುವುದಲ್ಲ. ಓಹೋ, ಶಿಲಾಬಾಲಕೇರ ಶಿಲಾ ಬಾಲಕೆಯರ ಭಾವ ಭಂಗಿಗಳ ಮಧುರ ಮಿಲನ ಗಲಗೆಳೆದ ಅಪ್ಪರೆಯರಂತೆ ಬಾಗಿ ಬಳುಕುತ್ತಿರುವ ಶಿಲಾ ಬಾಲಕೆಯರು ಎನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪದ ಶಿಲೆಗಳ ಎನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪದ ಶಿಲೆಗಳ ಮುಟ್ಟಲೆ ಮುದ್ದಾಡಲೆ ಈ ಬಾಗಿ ಬಳುಕಿರು ಮಣಿಯರ ಮುಟ್ಟಲೆ ಮುದ್ದಾಡಲೆ ಈ ಬಾಗಿ ಬಳುಕಿರು ಮಣಿಯರ ಕೃಷ್ಣನ ರಸಿಕ ತನ್ನ ಮನೆ ವಾಲುತ್ತಿರುವ ಶಿಲೆಗಳು ಕೃಷ್ಣನ ರಸಿಕ ತನ್ನ ಮನೆ ವಾಲುತ್ತಿರುವ ಶಿಲೆಗಳು ಶಾಂತಿಯೋ ಮಾಯೆಯೋ ನಂದನೋ ಹರಿಯನ ಕಾಂತಿಯೋ ಮಾಯೆಯೋ ವಂದನೋ ಪರಿಯನ ಏನಿ ಬುಲೆಗಳ ವೈಭವ ನೋಡಲ ನಂದವಾಗಿವೆ ಏನಿ ಶಿಲೆಗಳ ವೈಭವ ನೋಡಲ ಚರ್ಯವಾಗಿವೆ ನೋಡಲ ಚರ್ಯವಾಗಿವೆ ಏನಿ ಶಿಲೆಗಳ ವೈಭವ ನೋಡಲ ನಂದವಾಗಿವೆ ಏನಿ ಶಿಲೆಗಳ ವೈಭವ 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 ಚಿತ್ರಕಲೆಗಳ ವೈಭವ ಗೆಳೆದ ಅಪ್ಸರೆಯರಂತೆ ಬಾಗಿ ಬಳುಕುವ ಶಿಲಾ ಬಾಲಕಿಯರ ಕಮಲದಂತಹ ಕಣ್ಣುಗಳು, ಸಂಪಿಗೆ ಎಸಲಿನಂತಹ ನಾಸಿಕ, ಪೂರ್ಣ ಚಂದ್ರನನ್ನೇ ಮೋಯಿಸು ಬಿಡುವಂತಹ ಮಂದಾಸ భళ్ళి ಅಂತ ಬಳುಕುವ ನಡುವು ಒಬ್ಬ ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ಹಿಂದೇಕೋ ನನ್ನ ಮನವು ಚಂಚಲವಾಗುತ್ತಿರುವುದಲ್ಲ. ಈ ಶಿಲಾ ಬಾಲಕಿಯರನ್ನೊಂದು ಸಾರಿ ಬಿಗಿಯಾಗಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ स्वागतवय्य दुर्योधनाय सुस्वागतवय्य दुर्योधना स्वागत स्वागत गुरुनंदना गुरुवंश कुलतिलक कौरवेश्वर गुरुवंश कुलतिलक कौरवेश्वर नवरत्न खचित सिंहासनाधीश्वर गुरुवंश कुलतिलक कौरवेश्वर नवरत्न खचित सिंहासनाधीश्वर अखिल साम्राज्य चक्रेश्वर गौरव सुयोधना अखिल साम्राज्य चक्रेश्वर अखिल साम्राज्य चक्रेश्वर अखिल साम्राज्य चक्रेश्वर रणरंगधी धीर प्रचंड कौरव रणरंगधी धीर प्रचंड कौरव स्वागत स्वागत गुरुनंदना ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ उर्मी से यादरे की सरदारा उर्मी से यादरे की सरदारा ಉರ್ಮಿಸೆ ಯಾದರೇ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಏನಿದು ಭ್ರಾಂತು ಏನಿದು ಭ್ರಾಂತು ನನಗೆ ಮತಿಭ್ರಮಣೆ ಅಥವಾ ಕನಸೆ ಎಲ್ಲವೂ ಕೃಷ್ಣನ ಮಾಯಾ ಜಾಲವೆಂದೇ ತೋರುತ್ತಿರುವುದು. ಕೃಷ್ಣ ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಲದಂಕಮಲ್ಲ. ನಾನಾರು ನಾನಾರು ಸಸೋದರ ಪೃಥ್ವಿಯನ್ನು ಏಕಮಾತ್ರದಿ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಗಾಂಧಾರ ದೇವಿಯ ಗರ್ಭ ಸಂಜಾತ ಶತ್ರು ದಂತ ದುರೀಣ ಹಸ್ತಿನಾವತಿಯ ಮಣಿಮುಕುಟ ಅಷ್ಟೈಶ್ವರ್ಯ ಸಂಪನ್ನನಾದ ಈ ಚಲದಂಕಮಲ್ಲ ದುರ್ಯೋಧನರ ಮನೆಗಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನಾನೇ ಮೊದಲು ದ್ವಾರಕೆಗೆ ಬಂದದ್ದಾಯಿತು. ಇನ್ನು ನೋಡೋಣ ನನ್ನ ಭಾಗ್ಯೋದಯವೇಗಿದೆ ಎಂದು. ಸಾತ್ವಿಕಿ ಸಾತ್ವಿಕಿ, ನಿಮ್ಮ ಕೃಷ್ಣನಲ್ಲಿ ಗುರುರಾಜ ಶ್ರೀಕೃಷ್ಣ ಪರಮಾತ್ಮನನ್ನು ನಿದ್ರಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು. ನಿಮಗೆ ವಿಚಿತವಾದ ಪೀಠದಲ್ಲಿ ಮಂಡಿಸಿರಿ. ಏನು ಕೃಷ್ಣನು ಹಗಲು ನಿದ್ರೆಯಲ್ಲಿ? ಕೃಷ್ಣ ಕೃಷ್ಣ ವಸಂತ ಕುಸುಮಗಳ ಕುಸುಮಾಘಣಿತ ಸುಗಂಧ ಸುಪರಿಮಳ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ದ್ವಾರಕ ನಗರದ ಅರಸ ಈ ನಂದ ಗೋಪಾಲನು ಹಗಲು ನಿದ್ರೆಯಲ್ಲಿ. ಈ ಕೃಷ್ಣನ ಹಗಲು ನಿದ್ರೆಗೆ ಏನೋ ಕಾರಣವಿರಲೇಬೇಕಲ್ಲ. ಓಹೋ, ವಿರಾಟನ ಮಗಳಾದ ಉತ್ತರೆಯ ಮದುವೆ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿದಂತೆ ತೋರುತ್ತಿದೆ. ತರನಂದು ಮಲಗಿರುವೆ ಕೃಷ್ಣ. ಚೆನ್ನಾಗಿ ನಿದ್ರಿಸು. ನೀನು ಎಚ್ಚರಗೊಳ್ಳುವವರೆಗೂ ನಾನಿಲ್ಲಿಯೇ ಇರುತ್ತೇನೆ. ಇವನಲ್ಲವೇ ಸಾತ್ವಿಕಿ ಸುಖ ಪುರುಷ ರಾಜ್ಯಭಾರದ ಆಡಳಿತವನ್ನೆಲ್ಲ ತನ್ನಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ಇವನು ಮಾತ್ರ ಸದಾ ಗೋಪಿಕಾಸ್ತ್ರೀಯರೊಡನೆ ಸರಸ ಮಾಡುತ್ತಾ ಸುಖ ತಲ್ಪದಲ್ಲಿ ತಲ್ಲೀನನಾಗಿರುವನಲ್ಲ. ಅದಾಗಿರಲಿ ಸಾತ್ವಿಕಿ, ನಿಮ್ಮೊಡನೆ ಒಂದು ಮಾತಿದೆ. ಏನದು ಗುರುರಾಜ? ನಮಗೂ ಆ ಪಾಂಡವರಿಗೂ ಭೀಕರ ಸಂಗ್ರಾಮ ಸಿದ್ಧವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಿರಾ? ಗುರುರಾಜ, ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ? ಏಕೆ ಸಾಧ್ಯವಿಲ್ಲ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾದ್ವಾರಕರು. ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ, ಸರಿಯಾದ ಮಾತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಎಡೇ ಯಾದವ ಸಮಸ್ತ ಸೈನ್ಯವು ನನಗೆ ಸೇರಿದಂತೆ ಅಲ್ಲವೇ ಸಾತ್ಯಕಿ? ಓಹೋ ಓಹೋ, ಸಂದೇಹವೇಕೆ? ಸೇರಿದಂತೆಯೇ ಸರಿ. ಕೃಷ್ಣ ನಿದ್ರಿಸು. ಮಲ್ಲವಲ್ಲಿ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಛಲದಂಕ ಮಲ್ಲನಾದ ನಾನು ಈ ಕೃಷ್ಣನ ಪಾದದಡಿಯಲ್ಲಿ ಸಕಲ ಸಾಮ್ರಾಜ್ಯ ದುರಂಧರ ವೀರ. ಸುಯೋಧನ ಚಕ್ರವರ್ತಿಯಂಧನಿಸಿ ಈ ಕೃಷ್ಣನ ಪಾದದಡಿ ಕುಳಿತಿರಲು ನಗದಿರುವರೇ ಸರಿರಾಜರೆಲ್ಲ ಶೀಘ್ರದಲ್ಲಿ ಸೇರುವೆನೋ. ಶಿರೋಭಾಗಕ್ಕೆ ಅತಿ ಶೀಘ್ರದಲ್ಲಿ ಸೇರುವೆನು. ಶಿರೋಭಾಗಕ್ಕೆ ನಮಗೆ ಯೋಗ್ಯವಾದ ಪೀಠ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಏ ಮಾಧವ ಮಧುಸೂದನ, ಏ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ವೈರಿ ದೀನನ ಸಾಲಾಗುವ ದಾನವ ವೈರಿ, ಜ್ಞಾನವ ಮಾತೆನು ದಯ ತೋರೋ ಹರಿಯೇ. ಜ್ಞಾನವ ಮಾತೆನು ದಯ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ شبلنا يسنا مبروطة شبلنا يسنا مبروطة لنيوتا فريسوتي جينا نجيوا نيوتا فريسوتي ಸಾತ್ಯಕಿ ನನ್ನ ಪ್ರಾಣಸಕನಲ್ಲಿ ಇನ್ನೆಲ್ಲಿಯೇ ನಿನ್ನ ಪ್ರಾಣಸಕ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು ಏಕೆ ಏನಾಯಿತು ಸಾತ್ಯಕಿ ನನಗದನ್ನು ಹೇಳಲು ಸಾಧ್ಯವಿಲ್ಲ ನೀನೇ ನೋಡು ಓಹೋ ಅಣ್ಣನಾದ ಸುಯೋಧನ ನನಗಿಂತ ಬದಲೇ ದಾರಕಿಯಲ್ಲಿ ಅರ್ಜುನ ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯುವನು ಇದೆಂತಹ ವಿಡಂಬನೆ ಪಾರ್ಥ ಸಾತ್ಯಕಿ ಇದು ಉದಾಸೀನವಲ್ಲ ಪಾಂಡವರ ದುರ್ದೈವ ಇದಕ್ಕಾಗಿ ನಾವು ಮರುಗುವುದಾದರೂ ಏಕೆ ಕೌರವರು ನಮ್ಮ ಆತ್ಮೀಯರಲ್ಲವೇ ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಚಾರವೇ ಮಹಾರಾಜ ಯುಧಿಷ್ಠಿರನು ನಾವು ನಾಲ್ವರು ಸಹೋದರರು ಪಾಂಚಾಲಿಯ ಸಹಿತ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದಾಯಿತಲ್ಲವೇ ಅರ್ಜುನ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ ಏನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು ಹೋದರೆ ನನ್ನ ಸುದೈವದ ಫಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದೆನು ಅರ್ಜುನ ಸುಯೋಧನ ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪವಾದ ಫಲಾಫಲಗಳು ಅವರಿಗೆ ಲಭಿಸುವಲ್ಲವೇ ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾದೀತೆ ಧನಂಜಯ ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ ನಮಗೂ ಹಲವು ರಾಜರ ಸಹಾಯ ಸಹಕಾರಗಳು ನಮಗೂ ದೊರಕುವುದು ಸುಯೋಧನ ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು ನಾಲ್ಕಾರು ಪ್ರೀತಿಯ ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಷ್ಟೇ ನೀನು ಯಾವ ಇಚ್ಛೆಯಿಂದಲಾದರೂ ಬಾ ಅರ್ಜುನ ಈ ಬಾರಿ ನಿನ್ನ ಕೃಷ್ಣ ನನ್ನ ಕೈಗೆ ಸಿಕ್ಕಿಬಿದ್ದ ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರು ಪಾಂಡವರ ದಮನೀಯಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಅರಿಯುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ ನಾನು ಮರೆಯುವುದೂ ಇಲ್ಲ ಹಸ್ತಿನಾವತಿ ಮಣಿಮುಕುಟವನ್ನು ಧರಿಸಬೇಕೆಂಬ ತುಚ್ಛ ಇಚ್ಛೆಯು ನಿನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು ಅರ್ಜುನ ನೋಡೋಣ ಈಗ ನಿನ್ನ ಈ ಚತುರತೆಯನ್ನ ಹೇ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಗಳನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು ಅಂಧಕಾರವನ್ನು ಅರಿಸಿ ಬೆಳಕಿನಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು ಏಳು ಚಕ್ರಪಾಣಿ ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ ಶಬರಿಗ ಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು ಏನು ನಿನ್ನಯ ಲೀಲೆ ದಯಾಳು ಶೀಘ್ರ शीघ्रगतिं जाग्रतनायि शीघ्रगतिं जाग्रतनायि यन्न मोरकेलो परम कृपालु ओ सिंधु शयना सुंदर वदना ओ सिंधु शयना सुंदर वदना दिग्सुलो कदा भव बंधना दिग्सुलो कदा भव बंधना ओ सिंधु शयना ಆಕೆಗಳ ನಗೆಗೀಡಾಗಿಸದೆ ಯೋಗದಿದ್ರೆ ಜಾಗೃತನಾಗೋ ಆಕೆಗಳ ನಗೆಗೀಡಾಗಿಸದೆ ಯೋಗನಿದ್ರೆ ಜಾಗೃತನಾಗೋ ಓ ಸಿಂಧು ಶಯನ ಸುಂದರ ವದನ ದಿಗಿಸು ಲೋಕದ ಭವ ಬಂಧನ ದಿಗಿಸು ಲೋಕದ ಭವ ಬಂಧನ ಹೇ ಕೃಷ್ಣ ಯುಗ ಯುಗದ ಪರ್ಯಂತ ಭೂಮಿ ನಗು ನಗು ತಲೆಗಿ ಜಗವ ಬೆಳಗಿದೆ ಯುಗ ಯುಗದ ಪರ್ಯಂತ ಮುನಿ ನಗು ನಗು ತಲೆಗಿ ಜಗವ ಬೆಳಗಿದೆ ಋಭುನಿದ ಪದ ಅಕ್ಷಯ ಗಳಿಸಿ ಮೋಕ್ಷವ ನೀಡಿದ ತಂದೆ ಋಭುಮುನಿದ ಪದ ಅಕ್ಷಯ ಗಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ದಿಗಿಸು ಲೋಕದ ಭವ ಬಂಧನ ದಿಗಿಸು ಲೋಕದ ಭವ ಬಂಧನ ಕೃಷ್ಣ ಜನಾರ್ದನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೇನ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೇನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಹೊರ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದ ನೀನಂದು ಚಿಂತ ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನ ಎದ್ದೇಳಿ ಅರ್ಜುನ ಒಂದು ಇಷ್ಟವತ್ತವಾಗಿತ್ತು ಈ ಚರಣದಡಿ ಲೇಖೆ ಕುಳಿತೆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ ವಾಸುದೇವ ಆ ಜ್ಞಾನ ಸರ್ವಾಗ ಬಂದಿರೋಗಿ ನನಗೆ ನಿಮ್ಮ ಪದತಲವೇ ಶ್ರೇಯಸ್ಕರಲ್ಲವೇ ಅದುವೇ ನನಗೆ ವರಪ್ರಸಾದ ವಾಸುದೇವ ಯಾರು వాసుదేవ. ఓహో కులచిత్రేశ్వర దుర్యోధన ಬಾವ, ಬಂದು ಎಷ್ಟೊತ್ತಾಗಿದ್ದು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯಿತಲ್ಲವೇ? ಚಕ್ರವರ್ತಿಗಳಾದ ನೀವುಗಳೂ ಸಹ ನನ್ನ ಸಮಯವಂತೂ ಕಾಯುವಂತಾಯಿತಲ್ಲ ಬಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರೆ ಮಾಡುವಂತೆ ನಟಿಸುವ ನಿನ್ನಂತಹ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ಬಾವ? ಚೇ ಚೇ, ಹಾಗೇನಿಲ್ಲ ಬಾವ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದೆ ಇದ್ದ ನೀನು ಈ ನಿನ್ನ ಪ್ರಿಯ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ. ಎಲ್ಲ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನಾನು ನೋಡಲೇ ಇಲ್ಲ. ಅದೇ ಇರಲಿ, ನೀವಿರುವರು ಏಕಕಾಲದಲ್ಲಿ ಬಂದ ಸಮಾಚಾರವಾದರೂ ಏನು? ಕೃಷ್ಣ, ಗಿಚ್ಚಿನಂತೆ ಕುರುಪಾಂಡವರ ವೀರ ಸಂಗ್ರಾಮ ಸಿದ್ಧವಾಗಿದೆ. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸು ಎಂದು ಕೇಳಲು ಬಂದಿರುವೆನು ಕೃಷ್ಣ. ಕೇಳಿದೆಯಾ ಅರ್ಜುನ ನಿನ್ನ ಅಣ್ಣನಾಡುವ ಮಾತುಗಳನ್ನು? ಹೌದು ಪರಮಾತ್ಮ. ಅಂದಾಗೆ ನೀನು ಸಹ ಯಾದವರು ಸಹಾಯ ಬಿಡಲು ಬಂದೆ ಎಂದು ತೋಚುತ್ತಿದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೂಡಲು ಕೃಷ್ಣ, ಮೊದಲು ನಿನ್ನ ಬಳಿಗೆ ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಅಲ್ಲದೆ ನೀನು ವೀರನು ಧೀರನು ನ್ಯಾಯಶೀಲನೂ ಆಗಿರುವೆ. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಶಾಸ್ತ್ರ ಧರ್ಮವನ್ನು ಪಾಲಿಸುವುದಾಗುವುದಲ್ಲವೇ ಕೃಷ್ಣ? ಆಗಲಿ ಆಗಲಿ ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಹೌದು ಪರಮಾತ್ಮ. ಪಾರ್ಥನಾದರೂ ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಕೇಳುವ ಪಡೆಯುವ ಅಧಿಕಾರ ಮೊದಲು ಆತನಿಗಿದೆ. ಕಪಟಿ, ಅದಿರಲಿ, ನಾನು ಇಬ್ಬರಿಗೂ ಸಹಾಯ ಮಾಡುವನು. ಆದರೆ ಈ ವಿಷಯದಲ್ಲಿ ನನ್ನದೊಂದು ಸಲಹೆ ಭಾವ. ಏನದು ಶ್ರೀಕೃಷ್ಣ ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಭುವಿಗೆ ಮರಳಿ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ಬಾಬಾ ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಆಟ ಸಮಯ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ. ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಾಂಧವರ ರಕ್ತದಿಂದ ಬಂಧು ಬಾಂಧವರ ರಕ್ತದಿಂದ ಮರಣವು ಮಾಡಬೇಡ, ಭ್ರಾಂತನಾಗಿ ಹುಡುಕಬೇಡ. ಮರಣವು ಮಾಡಬೇಡ, ಭ್ರಾಂತನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಈ ಹಠ. ಸಮಯ ಸಾರಸ ಅನುದಿದ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಬಾವಾ ಕೃಷ್ಣ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರು ನೀವುಗಳು ಒಡೆದಾಡಿ ಮಡಿಯುವುದು ಬೇಡ ಬಾವ. ಈಗಲಾದರೂ ನನ್ನ ಮಾತನ್ನು ಕೇಳು. ಯುದ್ಧವು ಅನರ್ಥಕಾರಿ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ಈ ನಿನ್ನ ಒಣ ವೇದಾಂತವನ್ನು ಬಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸು. ಹಾಗಾದರೆ ಎಲ್ಲವನ್ನೂ ನಿಶ್ಚಯಿಸಿಕೊಂಡು ಬಂದೆ ಎಂದು ಇದರ ಮೇಲೆ ನಿನ್ನಿಚ್ಛೆ ಭಾವ. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಅಷ್ಟೇನಿ ಸೈನ್ಯದಳ ಒಂದು ಕಡೆ, ನಿರಾಧನು ನಿರಸ್ತನು ಆದ ನಾನೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಎದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ಯುದ್ಧ ಮಾಡುವಂತಿಲ್ಲ, ಅಸ್ತ್ರಗಳನ್ನಿಡಿಯುವಂತಿಲ್ಲ. ಇಂತಹ ಕಳ್ಳ ಕೃಷ್ಣನನ್ನು ಕಟ್ಟಿಕೊಂಡು ನನಗೇನು ತವನೇ ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ಹೋದ ವಾಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಬಲೆ ಬಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕೃಷ್ಣ, ಈ ನಿನ್ನ ಕಣ್ಸನ್ನೆಯಿಂದ ಈ ನಿನ್ನ ಭಕ್ತರನ್ನೆಚ್ಚರಿಸುವ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಾಯ ಸಮರ ಪ್ರಚಂಡ ರಕ್ತ ಕೋಡಿಯ ನರಿಸಿ ತಾಂಧವ ಪ್ರಳಯ ಸಿಂಗಲಾದ ಸಾಗಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ತಗಿಸಲಾರ ಆಯುಧವಂ ಧರಿಸದಿರೇ ಧರಿಸದಿರೇ ಏನಿ ಪಾಂಧವರ ಅದೆಂತು ತಲಗುವೆಯೋ? ನೀನು ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರಿನ ಕದಷ್ಟೊಂದು ಮಮತೆ ಅದರಲ್ಲಿಯೂ ಈ ಪೂರ್ತನೋದರು ನಿನ್ನ ಪ್ರಾಣ ಸಕ ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಕೃಷ್ಣ? ಅದು ಹೇಗೆ ತಾನೇ ಸಾಧ್ಯ? ಆದರೂ ಬಾಧಕವಿಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನೀನು ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆಯೇ? ಈ ಮಾತು ಪಾಲಿಸಲೇಬೇಕು ಕೃಷ್ಣ. ಮಾಡಿದ್ದ ಪ್ರತಿಜ್ಞೆ ಎಂದಾದರೂ ಮರೆಯುವುದುಂಟೆ ಬಾವ? ಅದರಲ್ಲೂ ನಿನ್ನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದಲೇ ಇರುವೆನು. ಕೃಷ್ಣ ಬಾವ, ಒಳ ಸಂಚು ಫಲಿಸಿತೆಂದು ಹಿಗ್ಗಿ ಬರೆಯಬೇಡವೋ ಮಾಧವ. ಮುಂದೆ ಸಂಧಿಸೋಣ ರಣಾಂಗಣದಲ್ಲಿ. ಆಗ ತಿಳಿಯುವ ಈ ಕೌರವೇಶ್ವರ ಭುಜಬಲದ ಪರಾಕ್ರಮವೇನೆಂದು. ಬಾವ, ಮುಂದೆ ತಿಳಿಯುವುದು. ಏನು ನಡೆ ನಡೆ ಬಾವ, ಅದೇ ನೀನು